ಮತ್ತೊಂದು ಕಡೆ ಮಹಿಳೆಯರ ಕ್ರೀಡೆಗೆ ಸಂಬಂಧಪಟ್ಟಂತೆ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಅತಿ ದೊಡ್ಡ ಸುದ್ದಿ ಸ್ಮೃತಿ ಮುಂದಾನ ಜೇಮಿಯಾ ರೋಡ್ರಿಕ್ಸ್ ಸಮಯೋಚಿತ ಬ್ಯಾಟಿಂಗ್ ಹಾಗೂ ತಿತಾಸ್ ಸದು ಮಿಂಚಿನ ದಾಳಿಯ ನೆರವಿಂದ ಏಷ್ಯನ್ ಗೇಮ್ಸ್ ಮಹಿಳೆಯರ ಇದೇ ಮೊದಲ ಬಾರಿಗೆ ಏಷ್ಯನ್ ಗೇಮ್ಸ್ನಲ್ಲಿ ಕ್ರಿಕೆಟನ್ನು ಸೇರಿಸಲಾಗಿದೆ ಚಾಂಪಿಯನ್ ಆಗಿ ಭಾರತ ಮಹಿಳೆಯರ ತಂಡ ಹೊರಹೊಮ್ಮಿದೆ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಫೈನಲ್ ಪಂದ್ಯದಲ್ಲಿ ಹತ್ತೊಂಬತ್ತು ರನ್ಗಳ ರೋಚಕ ಜಯವನ್ನು ಸಾಧಿಸಿದೆ ಈ ಮೂಲಕ ಲಂಕಾ ದಹನ ಮಾಡಿದ ಹರ್ಮನ್ ಪ್ರೀತ್ ಕೌರ್ ಪಡೆ ಚಿನ್ನದ ಪದಕಕ್ಕೆ ಕೊರಳೊಡ್ಡಲ್ಲಿ ಯಶಸ್ವಿಯಾಗಿದೆ ಭಾರತ ನೀಡಿದ ನೂರ ಹದಿನೇಳು ರನ್ಗಳ ಗುರಿಯನ್ನು ಬೆನ್ನು ಹೊತ್ತಿದ ಶ್ರೀಲಂಕಾ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ತೊಂಬತ್ತೇಳು ರನ್ ಗಳಿಸಲಷ್ಟೇ ಶಕ್ತವಾಯಿತು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಭಾರತ ಮಹಿಳಾ ಕ್ರಿಕೆಟ್ ತಂಡ ಆರಂಭದಲ್ಲಿ ಸ್ಫೋಟಕ ಬ್ಯಾಟರ್ ಶಫಾಲಿ ವರ್ಮಾ ವಿಕೆಟ್ ಕಳೆದುಕೊಂತು ಶಫಾಲಿ ವರ್ಮಾ ಹದಿನೈದು ವಸತಿಗಳನ್ನು ಎದುರಿಸಿ ಒಂದು ಬೌಂಡ್ರಿ ಬಾರಿಸಿ ಸುಗಂಧಿಗಾ ಕುಮಾರಿ ಬೌಲಿಂಗ್ನಲ್ಲಿ ಸ್ಟಂಪ್ಔಟ್ ಆಗಿ ಪೆವಿಲಿಯನ್ ಸೇರಿದರು ಇದಾದ ಬಳಿಕ ಎರಡನೇ ವಿಕೆಟ್ಗೆ ಸ್ಮೃತಿ ಮಂದಾನ ಮತ್ತು ಜಿಮಿಯಾ ರೋಡ್ರಿಕ್ಸ್ ಜವಾಬ್ದಾರಿಯುತ ಎಪ್ಪತ್ಮೂರು ರನ್ಗಳ ಜೊತೆ ಆಟ ಆಡುವ ಮೂಲಕ ತಂಡಕ್ಕೆ ಆಸರೆಯಾದರು ಸಾಕಷ್ಟು ವಿಚಿತ್ರವಾಗಿ ವರ್ತಿಸುತ್ತಿದ್ದ ಪಿಚ್ನಲ್ಲಿ ನೆಲಕಚ್ಚಿ ಆಡುವ ಮೂಲಕ ತಂಡಕ್ಕೆ ಆಸರೆಯಾದರು ಎಡಗೈ ಬ್ಯಾಟರ್ ಸ್ಮೃತಿ ಮಂದಾನ ನಲವತ್ತೈದು ಬಾಲ್ಗಳಲ್ಲಿ ನಾಲ್ಕು ಹಾಗೂ ಒಂದು ಸಿಕ್ಸರ್ ಸಹಿತ ನಲವತ್ತಾರು ರನ್ ಗಳಿಸಿ ರಣವೀರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದ್ರೆ ಮತ್ತೊಂದು ತುದ್ದೆಯಲ್ಲಿ ಸಾಕಷ್ಟು ಎಚ್ಚರಿಕೆ ಬ್ಯಾಟಿಂಗ್ ನಡೆಸಿದ ರೋಡ್ರಿಕ್ಸ್ ಕೊನೆಯ ಓವರ್ನಲ್ಲಿ ವಿಕೆಟ್ ಒಪ್ಪಿಸಿದ್ರು ಜೇಮಿಯಾ ಪೆವಿಲಿಯನ್ಸ್ ಸೇರುವ ಮುನ್ನ ಎದುರಿಸಿ ಐದು ಬೌಂಡರಿ ಸಹಿತ ನಲವತ್ತೆರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದ್ರು ಭಾರತ ಬರ ಸ್ಪೃತಿ ಮಂದಾನ ಮತ್ತು ಜೆಮೆ ರಾಡ್ರಿಕ್ಸ್ ಹೊರತುಪಡಿಸಿ ಯಾವ ಬ್ಯಾಟರ್ ಕೂಡ ಎರಡಂಕೆ ಮೊತ್ತ ದಾಖಲಿಸಲು ಸಫಲರಾಗಲಿಲ್ಲ ಇದರ ಹೊರತಾಗಿ ಹರ್ಮನ್ಪ್ರೀತ್ ಕೌರ್ ಪಡೆ ಗೌರವಾನ್ವಿತ ಮೊತ್ತ ಕಲೆ ಹಾಕಲು ನೆರವಾಯಿತು ಇನ್ನು ಈ ಗುರಿ ಬೆನ್ನು ಶ್ರೀಲಂಕಾ ತಂಡಕ್ಕೆ ಮಧ್ಯಮ ವೇಗಿ ತಿತಾಸ್ ಸಧು ತಾವು ಎಸೆತ ಮೊದಲ ಓವರ್ನಲ್ಲಿ ಎರಡು ವಿಕೆಟ್ ಕಬಳಿಸಿ ಡಬಲ್ ಶಾಕ್ ನೀಡಿದರು ಇದಾದ ಬಳಿಕ ಮಿಡಲ್ ಆರ್ಡರ್ನಲ್ಲಿ ಹಸಿನಿ ಪರೇರ ಇಪ್ಪತ್ತೈದು ನೀಲಾಕ್ಷಿ ಡಿ ಸಿಲ್ವಾ ಇಪ್ಪತ್ತ್ಮೂರು ಮತ್ತು ವಶಾಡಿ ರಣಸಿಂಗೆ ಹತ್ತೊಂಬತ್ತು ರನ್ ಗಳಿಸಿ ಭಾರತೀಯ ಬೌಲರ್ಗಳೆದರು ಕೊಂಚ ಪ್ರತಿರೋಧ ತೋರಿದ್ರು ಇಷ್ಟಾದರೂ ಏನೂ ಪ್ರಯೋಜನ ಆಗಲಿಲ್ಲ ಭಾರತದ ಪರ ತಿತಾಸದ್ದು ನಾಲ್ಕು ಓವರ್ ಬೌಲಿಂಗ್ ಮಾಡಿ ಒಂದು ಮೇಡಿನ ಓವರ್ ಸಹಿತ ಕೇವಲ ಆರು ರನ್ ನೀಡಿ ಮೂರು ವಿಕೆಟ್ ಪಡೆದರು ಇನ್ನುಳಿದಂತೆ ಕನ್ನಡತಿ ರಾಜೇಶ್ವರಿ ಗಾಯಕ್ವಾಡ್ ಎರಡು ವಿಕೆಟ್ ತಮ್ಮ ಖಾತೆಗೆ ಸೇರಿಕೊಂಡ್ರು ಒಟ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಚೊಚ್ಚಲ ಏಷ್ಯನ್ ಗೇಮ್ನಲ್ಲಿ ಭಾರತ ಮಹಿಳೆಯರ ತಂಡ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದೆ ಖುಷಿ ವಿಚಾರ